ನಾಳೆಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ಗೆ ಗ್ರೀನ್ ಸಿಗ್ನಲ್ ನೀಡಿದ ಹಿನ್ನೆಲೆಯಲ್ಲಿ ಅಥಣಿ ಸಾರಿಗೆ ಘಟಕದ ಬಸ್ಗಳನ್ನು ರಸ್ತೆಗಿಳಿಸಲು ಸಕಲ ಸಿದ್ಧತೆ ನಡೆಸಲಾಯಿತು. ಕಳೆದ 53 ದಿನಗಳಿಂದ ರಸ್ತೆಗಿಳಿಯದ ಬಸ್ಗಳನ್ನು ವಾಟರ್ ಸರ್ವಿಸ್ ಮತ್ತು ಸ್ಯಾನಿಟೈಸರ್ ಮಾಡುವ ಮೂಲಕ ಪ್ರಯಾಣಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಕೋವಿಡ್ ಮಾರ್ಗಸೂಚಿ ಕಡ್ಡಾಯವಾಗಿ ಪಾಲಿಸುವಂತೆ ನಾಳೆಯಿಂದ ಪ್ರಯಾಣಿಕರಲ್ಲಿ ಮನವಿ ಮಾಡಲಾಗುವುದು ಹಾಗೂ ಈಗಾಗಲೇ ನಮ್ಮ ಅಥಣಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳಿಗೆ ಲಸಿಕೆ ಹಾಕಿಸಲಾಗಿದೆ ಎಂದು ಅಥಣಿ ಸಾರಿಗೆ ಘಟಕದ ಅಧಿಕಾರಿ ಎನ್ಎಂ ಕೆರೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಕೋವಿಡ್ ಎರಡನೇ ಅಲೆಯ ಮಹಾಮಾರಿಯಿಂದಾಗಿ ಸರ್ಕಾರದ ಆದೇಶದ ಪ್ರಕಾರ ಕಳೆದ 53 ದಿನಗಳಿಂದ ನಮ್ಮ ಸಾರಿಗೆ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಈಗ ಸರ್ಕಾರ ಅನ್ಲಾಕ್ ಮಾಡಿರುವುದರಿಂದ ನಾಳೆಯಿಂದ ನಮ್ಮ ಘಟಕದಿಂದ ಜನಸಂದಣಿಗೆ ಅನುಗುಣವಾಗಿ ಸುಮಾರು 51 ಸೂಚಿಗಳನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಆಮೇಲೆ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಲಾಕ್ಡೌನ್ ಅವಧಿಯಲ್ಲಿ ಆ ಎಲ್ಲ ಸಿಬ್ಬಂದಿಗಳನ್ನು ಸಂಪರ್ಕಿಸಿ ಸುಮಾರು 514 ಸಿಬ್ಬಂದಿಗಳು ನಮ್ಮ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಡ್ಡಾಯವಾಗಿ ಅವರಿಗೆಲ್ಲರಿಗೂ ಕೋವಿಡ್ ಲಸಿಕೆಯನ್ನು ಕೊಡಿಸಿದ್ವಿ. ಅವರಿಗೆ ವೈಯಕ್ತಿಕವಾಗಿ ಸಂಪರ್ಕಿಸಿ ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಲರಿಗೂ ಲಸಿಕೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ನಾಳೆ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಕಳೆದ 2 ದಿನಗಳಿಂದ ಘಟಕದಲ್ಲಿ RT-PCR ಟೆಸ್ಟಿಂಗ್ ಕ್ಯಾಂಪನ್ನು ಅಂದ್ಕೊಂಡಿದ್ವಿ. ಈಗಾಗಲೇ ಸುಮಾರು 250 ಜನರಿಗೆ RT-PCR ಟೆಸ್ಟಿಂಗನ್ನು ಮಾಡಿಸಿದ್ವಿ. ಎಲ್ಲರಿಗೂ ನೆಗೆಟಿವ್ ರಿಪೋರ್ಟ್ ಇದ್ದವ್ರಿಗೆ ಮಾತ್ರ ಕರ್ತವ್ಯಕ್ಕೆ ಹಾಜರಾಗಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ವಿ. ಹಂತ ಹಂತವಾಗಿ ಇನ್ನುಳಿದ ಸಿಬ್ಬಂದಿಗಳಿಗೆ RT-PCR ಟೆಸ್ಟ್ ಮಾಡಿ ನೆಗೆಟಿವ್ ಇದ್ದಂಥ ಸಿಬ್ಬಂದಿಗಳನ್ನು ಮಾತ್ರ ಕರ್ತವ್ಯಕ್ಕೆ ನಿಯೋಜಿಸ್ತೀವಿ. ಆಮೇಲೆ ಪ್ರಯಾಣಿಕರಿಗೆಲ್ಲ ಕಡ್ಡಾಯವಾಗಿ ಮಾಸ್ಕ್ ಹಾಕಿಸಿಕೊಂಡು ನಮ್ಮ ಚಾಲಕ ನಿರ್ವಾಹಕರಿಗೂ ಸಹಿತ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸ್ಯಾನಿಟೈಸರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಕಾರ್ಯಾಚರಣೆ ಮಾಡೋಕ್ಕೆ ಸೂಚಿಸ್ತಾ ಇದ್ದೀನಿ.